ಬರಿಸಿದ್ರೆ ಈಗಾಗಲೇ ಇರೋ ಜೀರ್ಣಶಕ್ತಿಯನ್ನ ಜಾಸ್ತಿ ಮಾಡುತ್ತೆ. ಕೆಲವು ಹುದುಗುವಿಕೆ ಕರುಳಿನ ಆರೋಗ್ಯನ ಹೆಚ್ಚಿಸುತ್ತೆ. ಒಂದು ಮಟ್ಟಕ್ಕಿಂತ ಜಾಸ್ತಿ ಆದರೆ ಅದು ಕರುಳಿನಲ್ಲಿರೋ ಸೂಕ್ಷ್ಮಾಣುಜೀವಿಗಳ ಪರಿಸರಕ್ಕೆ ನೆರವಾಗಲ್ಲ, ತನ್ನದೇ ಪರಿಸರ ನಿರ್ಮಿಸಿಕೊಳ್ಳುತ್ತೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದನ್ನು ಹೇಳೋದು ಅಪಾಯಕಾರಿ ಅಂತ ಗೊತ್ತು, ಇವುಗಳನ್ನು ತಿನ್ನೋದು ಸ್ವಲ್ಪನೂ ಒಳ್ಳೆಯದಲ್ಲ. ಹುದುಗು ಬರಿಸಿ ಮಾಡಿದ ಆಹಾರ ನಮ್ಮ ಗ್ರಹಿಕೆಯ ವಿಷಯದಲ್ಲಿ ಹೇಗೆ ಪ್ರಭಾವ ಬೀರುತ್ತೆ? ಅದನ್ನು ಸೇವಿಸೋದು ಒಳ್ಳೆಯದಾ? ಇತ್ತೀಚಿನ ಅಧ್ಯಯನ ಹೇಳ್ತಿರೋದೇನೆಂದರೆ, ಹುದುಗು ಬರಿಸಿ ಮಾಡಿದ ಆಹಾರವನ್ನು ಸೇವಿಸೋ ಜನರ ಗುಂಪನ್ನು ನಾರಿನಾಂಶ ಹೆಚ್ಚಿರೋ ಆಹಾರವನ್ನು ಸೇವಿಸೋ ಜನರ ಗುಂಪಿನ ಜೊತೆ ಹೋಲಿಸಿದಾಗ ಹುದುಗು ಬರಿಸಿ ಮಾಡಿದ ಆಹಾರ ಹೆಚ್ಚು ತಿನ್ನೋರು ಆರೋಗ್ಯಕರ ಕರುಳನ್ನು ಹೊಂದಿರ್ತಾರೆ, ಇನ್ಫ್ಲಮೇಟರಿ ಮಾರ್ಕರ್ಸ್ ಕಡಿಮೆ ಇರೋದು ಕಂಡುಬಂದಿದೆ. ಸಸ್ಯಾಹಾರವನ್ನು ತಿನ್ನೋದು ಎಷ್ಟು ಮುಖ್ಯವೋ ಹುದುಗು ಬರಿಸಿ ಮಾಡಿದ ಆಹಾರವೂ ಅಷ್ಟೇ ಮುಖ್ಯ ಅಂತ ನಾನು ಹೇಳ್ತೀನಿ. ನೋಡಿ, ಮಾಂಸಾಹಾರದ ವಿಷಯ ಬಂದಾಗ ಕೆಲವು ಸಂಸ್ಕೃತಿಗಳಲ್ಲಿ ಮಾಂಸವನ್ನು ಕೂಡ ಈ ರೀತಿ ಮಾಡ್ತಾರೆ. ಮಾಂಸನ ಕೊಳೆಯಿಸೋದನ್ನು ವಿಶೇಷ ಅಡುಗೆಯಾಗಿ ನೋಡ್ತಾರೆ. ಜಗತ್ತಿನ ಕೆಲವು ಕಡೆ ಅದನ್ನು ಹೀಗೆ ಸೇವಿಸ್ತಾರೆ. ಈ ರೀತಿದನ್ನು ತಿನ್ನಲೇಬಾರದು. ಆದರೆ ಆ ಸಂಸ್ಕೃತಿಗಳಲ್ಲಿ ಇದು ಯಾಕೆ ಬಳಕೆಗೆ ಬಂತು ಅಂದರೆ, ಅವು ಅತಿ ಶೀತ ಪ್ರದೇಶಗಳಾಗಿದ್ದು ವರ್ಷದ ಬಹುತೇಕ ಸಮಯ ಹೊರ ಜಗತ್ತಿನ ಸಂಪರ್ಕ ಇರ್ತಿರಲಿಲ್ಲ. ಅವರು ಊಟ ಮಾಡಬೇಕಂದ್ರೆ ಮಾಂಸವನ್ನು ಹೀಗೆ ಕೊಳೆಯಿಸಿ ಅದನ್ನು ತಿನ್ನೋದನ್ನು ಕಲಿಬೇಕಿತ್ತು. ಇಲ್ಲದಿದ್ದರೆ ಆ ದಿನಗಳಲ್ಲಿ ಅವರು ಸತ್ತೇ ಹೋಗ್ತಿದ್ರು. ಅದೇ ರೀತಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದನ್ನು ಹೇಳೋದು ಅಪಾಯಕಾರಿ, ಚೀಸ್ ಕೂಡ ಈ ರೀತಿಯ ಪ್ರಕ್ರಿಯೆಯಿಂದಲೇ ಸಿದ್ಧವಾಗೋದು. ಚಳಿಗಾಲ ಬಂದಾಗ ತಮ್ಮ ಕ್ಯಾಲರಿಗಳನ್ನು ಒಂದು ಮಟ್ಟಿಗೆ ಕಾಪಾಡಿಕೊಳ್ಳೋಕೆ ಚೀಸ್ ಬಿಟ್ಟು ಬೇರೇನೂ ಸಿಗಲ್ಲ. ನೀವು ಗ್ರಹಿಕೆಯ ಬಗ್ಗೆ ಯೋಚಿಸ್ತಿದ್ರೆ ಇವನ್ನೆಲ್ಲ ತಿನ್ನೋದು ಒಂಚೂರು ಒಳ್ಳೆಯದಲ್ಲ. ಗ್ರಹಿಕೆಯ ವಿಷಯ ಬಂದಾಗ ಅದನ್ನು ಹೇಗೆ ನೋಡಬೇಕಂದ್ರೆ, ನಿಮ್ಮ ಅನುಭವದಲ್ಲಿ ದೇಹವನ್ನು ಯಾವುದು ಭಾರವಾಗಿ ಮಂದವಾಗಿ ಮಾಡತ್ತೋ, ಯಾವುದನ್ನು ಜೀರ್ಣಿಸೋಕೆ ದೇಹ ಕಷ್ಟಪಡ್ತಿದೆ ಅನ್ಸತ್ತೋ, ಅದು ನಿಮ್ಮ ಗ್ರಹಿಕೆಗೆ ಒಳ್ಳೆಯದಲ್ಲ. ಯಾಕಂದರೆ ದೇಹ ಹೇಗೆ ಅಂದರೆ, ಯಾವುದೋ ಒಂದು ಚಟುವಟಿಕೆ ಹೆಚ್ಚು ಶಕ್ತಿ ಮತ್ತು ಶ್ರಮವನ್ನು ಕೇಳ್ತಿದ್ರೆ ಉಳಿದ ಚಟುವಟಿಕೆಗಳು ನಿಧಾನಗೊಳ್ಳುತ್ತೆ ಅಷ್ಟೇ. ನಿಮ್ಮ ಫೋನಲ್ಲಿ ತುಂಬಾ ವೀಡಿಯೋಗಳನ್ನು ಪ್ಲೇ ಮಾಡ್ತಿದ್ರೆ ಕಾಲ್ ಮಾಡಬೇಕು ಅಂದಾಗ ಚಾರ್ಜ್ ಇರಲ್ಲ, ಬ್ಯಾಟ್ರಿ ಹೋಗುತ್ತೆ. ಇದು ಹಾಗೇನೆ, ಒಂದು ಚಟುವಟಿಕೆಗೆ ಅತಿಯಾಗಿ ಬಳಸಿದರೆ ಇನ್ನೊಂದಕ್ಕೆ ಕಡಿಮೆಯಾಗುತ್ತೆ. ಹಾಗಾಗಿ ಉಳಿವಿನ ಪ್ರಕ್ರಿಯೆಯ ಭಾಗವಾದ ಜೀರ್ಣಕ್ರಿಯೆನ ಎಷ್ಟಿರಬೇಕೋ ಅಷ್ಟು ಇಟ್ಟುಕೊಳ್ಳೋದು, ಹೆಚ್ಚು ಅಲ್ಲ ಕಮ್ಮಿನೂ ಅಲ್ಲ, ಅದು ಮುಖ್ಯ. ಕೆಲವು ಹುದುಗುವಿಕೆ ಕರುಳಿನ ಆರೋಗ್ಯನ ಹಲವು ರೀತಿಯಲ್ಲಿ ಹೆಚ್ಚಿಸುತ್ತೆ. ನೋಡಿ, ಹುದುಗು ಬರಿಸಿ ಮಾಡಿದ್ದು ಅಂದಾಗ ಅದು ನಿಮ್ಮ ನಿಯಂತ್ರಣದಲ್ಲಿರಬೇಕು. ಉದಾಹರಣೆಗೆ ಈಗ ನಮ್ಮಲ್ಲಿ ಬಳಕೆಯಲ್ಲಿರೋ ಹುದುಗು ಬರಿಸಿ ಮಾಡಿದ ತಿಂಡಿಗಳು ಅಂದರೆ ಇಡ್ಲಿ ದೋಸೆ. ಉತ್ತರಕ್ಕೆ ಹೋದರೆ ನಾವು ಅದನ್ನು ಮುಟ್ಟಲ್ಲ, ಕೊನೆ ಪಕ್ಷ ನಾನು ಮುಟ್ಟಲ್ಲ. ಒಂದೇನೆಂದರೆ ಇಡ್ಲಿ ಗಾಲ್ಫ್ ಬಾಲ್ ಥರ ಇರುತ್ತೆ. ದಕ್ಷಿಣದಲ್ಲಿ ಇಡ್ಲಿ ಹೂವಿನ ಹಾಗೆ ಇರುತ್ತೆ, ಉತ್ತರಕ್ಕೆ ಹೋಗ್ತಿದ್ದ ಹಾಗೆ ಇಡ್ಲಿ ಚೆಂಡಿನ ಥರ ಆಗತ್ತೆ. ಆಟ ಆಡ್ಬೋದು. ಅವರಿಗೆ ಹುದುಗು ಬರಿಸೋದು ಗೊತ್ತಿಲ್ಲ, ಯಾವಾಗಲೂ ಅತಿಯಾಗಿ ಹುದುಗು ಬರಿಸ್ತಾರೆ. ದಕ್ಷಿಣದಲ್ಲಿ ಪ್ರತಿ, ಅಲ್ಲೂ ಕೆಲವರಿಗೆ ಕಷ್ಟ ಆಗ್ತಿದೆ, ಇಲ್ಲಾಂದರೆ ಪ್ರತಿ ಮಹಿಳೆಗೂ ಗೊತ್ತಿರುತ್ತೆ. ಸುಮ್ಮನೆ ಹೀಗೆ ಕಿರುಬೆಟ್ಟಲ್ಲಿ ಮುಟ್ಟಿ ಇಲ್ಲ ಇದು ಬರಲ್ಲ ಅಂತಾರೆ, ಅವರು ಬಳಸಲ್ಲ. ಅಷ್ಟು ಸೂಕ್ಷ್ಮತೆ ಇಲ್ಲ ಅಂದರೆ ವಾಸನೆ ನೋಡಿದಾಗ ಅತಿಯಾಗಿ ಹುದುಗು ಬಂದಿದ್ರೆ ನಿಮಗೆ ಗೊತ್ತಾಗತ್ತೆ ಅದು ಹೆಚ್ಚಾಯಿತು ತಿನ್ನಬಾರದು ಅಂತ. ಹೀಗೆ ಅತಿಯಾಗಿ ಹುದುಗು ಬಂದಿದ್ರೆ ಅದನ್ನು ಹೂವಿನ ಗಿಡಕ್ಕೆ ಹಾಕ್ತೀವಿ, ಯಾಕಂದರೆ ಆ ಥರದ ಹಿಟ್ಟನ್ನು ಹಾಕಿದರೆ ಅವು ಚೆನ್ನಾಗಿ ಬೆಳೆಯತ್ವೆ. ಒಂದು ಹಂತಕ್ಕಿಂತ ಜಾಸ್ತಿ ಹುದುಗು ಬಂದಿದ್ರೆ ಅದನ್ನು ತಿನ್ನಲ್ಲ. ಇನ್ನೊಂದು, ನಾವು ಬಳಸೋ ಮೊಸರು, ಅದು ಹೆಪ್ಪು ಹಾಕಿ ರಾತ್ರಿ ಇಡೀ ಇಟ್ಟಿದ್ದು, ಅದು ಸಿಹಿಯಾಗೇ ಇರಬೇಕು. ಹುಳಿಯಾಗ್ತಿದ್ರೆ ಸ್ವಲ್ಪ ಹುಳಿ ಪರವಾಗಿಲ್ಲ, ಅದಕ್ಕಿಂತ ಜಾಸ್ತಿ ಆದರೆ ಬಳಸಲ್ಲ. ಯಾಕಂದರೆ ಒಂದು ಮಟ್ಟಕ್ಕಿಂತ ಜಾಸ್ತಿ ಹುದುಗು ಬಂದರೆ ಕರುಳಿನಲ್ಲಿರೋ ಸೂಕ್ಷ್ಮಾಣುಜೀವಿಗಳ ಪರಿಸರಕ್ಕೆ ನೆರವಾಗಲ್ಲ, ತನ್ನದೇ ಪರಿಸರ ನಿರ್ಮಿಸಿಕೊಳ್ಳುತ್ತೆ. ಸ್ವಲ್ಪ ಹುದುಗುವಿಕೆ ಕರುಳಲ್ಲಿ ಏನಿದೆಯೋ ಅದನ್ನು ವರ್ಧಿಸುತ್ತೆ. ನಿಮ್ಮ ಹೊಟ್ಟೆ ಜೀರ್ಣನಾಳ ಅದೇ ಪ್ರಕ್ರಿಯೆಯಲ್ಲಿರುತ್ತೆ.
ಈಗ ಹುದುಗುವಿಕೆ ಅಂದರೆ ಅದು ಸೂಕ್ಷ್ಮಾಣುಜೀವಿಗಳಿಂದ ಆಗೋದು, ಅದು ಹಾಗೆ ತಾನೇ? ಅದು ಸೂಕ್ಷ್ಮಾಣುಜೀವಿಗಳಿಂದ ಆಗೋದು. ಅದನ್ನು ನಿಮಗೆ ನೆರವಾಗೋ ಹಾಗೆ ನಿರ್ದಿಷ್ಟ ರೀತಿಯಲ್ಲಿ ಮಾಡಬೇಕು. ಸುಮ್ಮನೆ ಹೇಗೂ ಬೇಕೋ ಹಾಗೆಲ್ಲ ಮಾಡೋದಲ್ಲ. ಹೊಟ್ಟೆ ಬಿಯರ್ ಫ್ಯಾಕ್ಟ್ರಿ ಥರ ಆದರೆ ಏನದು? ನೀವು ಗ್ರಹಿಕೆ ಬಗ್ಗೆ ಮಾತಾಡ್ತಿದ್ದೀರಿ. ಗ್ರಹಿಕೆ ಬಗ್ಗೆ ಮಾತಾಡ್ತಾ ಇದ್ದರೆ ನಿಮ್ಮ ಹೊಟ್ಟೆ ಹೆಚ್ಚು ಜಾಗರೂಕರಾಗೋಕೆ, ಹರಿತವಾಗೋಕೆ ನೆರವಾಗಬೇಕು. ನಿಮ್ಮನ್ನು ಹೀಗೆ ಮಾಡ್ತಿದ್ರೆ ಗ್ರಹಿಕೆ ಎಲ್ಲಿದೆ? ಹೀಗೆ ತಯಾರಿಸಿದ ಮಾಂಸಾಹಾರವಾದರೆ ನಾವು ಅದನ್ನು ಖಂಡಿತ ತಿನ್ನೋದೇ ಇಲ್ಲ. ತಿನ್ನಲೇಬೇಕು ಅಂದರೆ ಮೊಸರು ಪರವಾಗಿಲ್ಲ. ರಾತ್ರಿ ಹೆಪ್ಪು ಹಾಕಿ 6-8 ಗಂಟೆ ಇಟ್ಟಿದ್ದು, ಬೇಸಿಗೆ ಆದರೆ 4-5 ಗಂಟೆ. ತುಂಬ ಜಾಗ್ರತೆ ವಹಿಸಿ ಮಾಡ್ತೀವಿ. ಬೇಸಿಗೆಯಲ್ಲಿ ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಬೇಕು ಅಂದರೆ ಬೆಳಗ್ಗೆ 8 ಅಥವಾ 9 ಗಂಟೆಗೆ ಹೆಪ್ಪು ಹಾಕ್ತಾರೆ. ಯಾಕಂದರೆ ತಾಪಮಾನ ಹೆಚ್ಚಿರುತ್ತೆ. ಚಳಿಯ ವಾತಾವರಣ ಇದ್ದಾಗ ಮಲಗೋಕೆ ಹೋಗೋಕ್ಕೂ ಮೊದಲು ಹೆಪ್ಪು ಹಾಕ್ತಾರೆ, ಮರುದಿನಕ್ಕೆ ತಯಾರಾಗಿರುತ್ತೆ. ಈ ರೀತಿ ಹುದುಗು ಬರಿಸಿದ್ದನ್ನು ಹೇಗೆ ನೋಡಬೇಕು? ಇತ್ತೀಚೆಗೆ ಅವೆಲ್ಲ ಹೋಗಿಬಿಟ್ಟಿದೆ. ನನ್ನ ಸುತ್ತಮುತ್ತ ಇರೋರಲ್ಲಿ ಆ ಬಗ್ಗೆ ಸ್ವಲ್ಪ ತಿಳಿವಳಿಕೆ ತರೋಕೆ ನೋಡ್ತಿದ್ದೀನಿ. ನಮ್ಮ ಮನೆಗಳಲ್ಲಿ ಈಗಷ್ಟೇ ಹೆಪ್ಪಾದ ಮೊಸರಿದ್ದರೆ ಸೌಟು ತಗೊಂಡು ಸೀದಾ ಹೀಗೆ ಹಾಕೋದಲ್ಲ, ಒಂದು ಬದಿಯಿಂದ ಮೆದುವಾಗಿ ತೆಗಿಬೇಕು. ಅದಕ್ಕಿನ್ನೂ ಜೀವ ಇದೆ, ಮೃದುವಾಗಿ ಹ್ಯಾಂಡಲ್ ಮಾಡಬೇಕು ಅಂತಿದ್ರು. ನೀವು ಅದನ್ನು ಒಂದು ಬದಿಯಿಂದ ತೆಗೆದು ಬಳಸಬೇಕು, ಯಾಕಂದರೆ ಅದಕ್ಕೆ ಜೀವ ಇದೆ, ಜೀವಂತವಾಗಿದೆ. ಸುಮ್ಮನೆ ಒಡ್ಡೊಡ್ಡಾಗಿ ತೆಗೆದು ಹಾಕೋದಲ್ಲ. ನೋಡಿ, ಅಮೆರಿಕ ಈ ವಿಷಯದಲ್ಲಿ ಮಾಡೋದು ತುಂಬ ಇದೆ. ಅಮೆರಿಕ ಯಾಕೆ ಆಗಿದೆ ಅಂದರೆ 200-250 ವರ್ಷಗಳ ಹಿಂದೆಯಷ್ಟೇ ಜನರು ಇಲ್ಲಿನ ನಿರ್ಜನ ಪ್ರದೇಶಕ್ಕೆ ಬಂದರು. ಅವರು ಎಲ್ಲಿ ಬೇಕೋ ಅಲ್ಲಿ ಕೂತು, ಎಲ್ಲಿ ಬೇಕೋ ಅಲ್ಲಿ ನಿಂತು ತಿಂತಿದ್ರು. ಹಾಗಂತ ಇವತ್ತು ಅದನ್ನೇ ಮಾಡಬೇಕಿಲ್ಲ. ಒಂದು ಮಟ್ಟದ ಶಿಕ್ಷಣ, ನಾಗರಿಕತೆ, ಸಂಪತ್ತನ್ನು ಸಾಧಿಸಿದ್ದಾರೆ. ಈಗ ನಿಮಗೆ ಉತ್ತಮವಾದದ್ದನ್ನು ಮಾಡಬೇಕು. ನಾನು ನನ್ನ ಅನುಭವ ಹೇಳ್ತೀನಿ. ಒಂದಿನ ವಾಷಿಂಗ್ಟನ್ DCಯಲ್ಲಿ ಉದ್ಯಮಗಳು ಹೆಚ್ಚಿರುವ ಭಾಗದಲ್ಲಿ ಪ್ರಯಾಣಿಸ್ತಿದ್ದೆ. ಸರ್ಕಾರಿ ಕಚೇರಿಗಳಲ್ಲ, CEO ಮತ್ತು ಲಾಯರ್ಗಳೆಲ್ಲ ಹೆಚ್ಚಿರ್ತಾರಲ್ಲ ಅಂಥ ಜಾಗ, ಅವರು ಯಾರು ಅಂತ ನನಗೆ ಗೊತ್ತಿಲ್ಲ. ಬಹುಶಃ CEOಗಳು ಅನಿಸುತ್ತೆ, ಎಲ್ಲ 30-35 ಕಡಿಮೆ ವಯಸ್ಸಿನವರು, ಖಂಡಿತ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಿಂದ ಬಂದವರು. ಮತ್ತು ಅವರಿದ್ದ ರೀತಿ ಬಟ್ಟೆ ಎಲ್ಲ ನೋಡಿದರೆ ಶ್ರೀಮಂತರೇ ಇರಬೇಕು. ಎಲ್ಲ ಹೊರಗೆ ನಿಂತಿದ್ರು. 12:30 ಸಮಯ, ಊಟದ ಸಮಯ. ಅಲ್ಲೊಂದು ಸಣ್ಣ ತಿಂಡಿ ಗಾಡಿ ಇತ್ತು, ಅದೇನೋ ಹಾಟ್ ಡಾಗ್ ಅನ್ನೋ ತಿಂಡಿ ಇದೆಯಲ್ಲ, ಆ ಥರದ್ದೇನನ್ನು ಅಲ್ಲಿ ಮಾರ್ತಿದ್ರು. ಮಹಿಳೆ ಪುರುಷರೆಲ್ಲರೂ ಒಳ್ಳೆ ಬಟ್ಟೆ ಹಾಕಿದ್ದಾರೆ. ಅವರೆಲ್ಲ ಅಲ್ಲಿ ನಿಂತು ಅದನ್ನು ಕೈಯಲ್ಲಿ ಹಿಡಿದು ಹೀಗೆ ತಿಂತಿದ್ದಾರೆ. ಅವರು ಹಾಗೆ ತಿನ್ನೋದನ್ನು ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು. ಈ ಜನರಿಗೆ ಏನಾಗಿದೆ? ಶ್ರೀಮಂತರು, ಕೊನೆ ಪಕ್ಷ ನೆಲದ ಮೇಲೆ ಕೂತು ಸರಿಯಾದ ರೀತಿಯಲ್ಲಿ ತಿನ್ನಬಹುದು. ಇಲ್ಲ, ಹೊರಟೊರಟಾಗಿ ತಿಂತಿದ್ದಾರೆ. ಕಾಡು ಪ್ರಾಣಿನೂ ಹಾಗೆ ತಿನ್ನಲ್ಲ. ದಿಸ್ ಇಸ್ ನಾಟ್ ಗುಡ್. ಹೇಗೆ ತಿಂತೀರಿ ಅನ್ನೋದು, ಏನನ್ನು ತಿಂತೀರಿ ಅನ್ನೋವಷ್ಟೇ ಮುಖ್ಯ. ಯಾಕಂದರೆ ನೀವು ಮತ್ತು ನಿಮ್ಮ ಆಹಾರ ಬೇರೆ ಬೇರೆ ಸಂಗತಿಗಳಲ್ಲ. ನಿಮ್ಮ ದೇಹ, ತಿನ್ನೋ ಆಹಾರ, ನಿಮ್ಮ ಕಾಲಡಿಯಲ್ಲಿರೋ ಮಣ್ಣು, ನೀವು ಕುಡಿಯೋ ನೀರು, ಉಸಿರಾಡೋ ಗಾಳಿ, ಇವು ನಿಮಗಿಂತ ಭಿನ್ನವಾದದ್ದಲ್ಲ. ಇಲ್ಲಿರುವುದು ಅವೇ ಸಂಗತಿಗಳು. ಪ್ರತ್ಯೇಕತೆಯ ಅನುಭವನ ಕೊಡ್ತಿದೆ ಅಷ್ಟೇ. ನಿಮ್ಮ ಮಕ್ಕಳನ್ನು ಪ್ರೀತಿಸುವಷ್ಟೇ ಪ್ರೀತಿಯಿಂದ ನೋಡಿದರೆ, ದೈವಿಕವಾಗಿ ನೋಡದಿದ್ರು ಕೊನೆ ಪಕ್ಷ ಅವುಗಳನ್ನು, ನಿಮ್ಮ ಮಕ್ಕಳನ್ನು ನೋಡುವಷ್ಟೇ ಪ್ರೀತಿಯಿಂದ ನೋಡಿದರೆ ಅವು ಅದ್ಭುತ ಸಂಗತಿಗಳನ್ನು ಮಾಡುತ್ತವೆ.